ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂಬ ಹಿಂದೂಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಿದೆ. ಅಂಜುಮಾನ್ ಇಸ್ಲಾಂ ಸಂಸ್ಥೆ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಾಲಯ ವಜಾ ಮಾಡಿದೆ. ಜೊತೆಗೆ ಈದ್ಗಾ ಮೈದಾನದಲ್ಲಿ ಮೂರು ದಿನಗಳ ಕಾಲ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡಲಾಗಿದೆ. ಈ ಮೈದಾನದ ಹಿನ್ನೆಲೆಯನ್ನು ಈ ಮೈದಾನದ ಮಾಲೀಕರು ಯಾರು ಅನ್ನುವಂತ ವಿಷಯ ಕುಲಂಕುಷವಾಗಿ ಕೋರ್ಟ್ನಲ್ಲಿ ಪ್ರಸ್ತಾಪವಾಯಿತು. ಕೋರ್ಟ್ ಈ ಜಗಳ ಮಾಲೀಕರು ಕಾರ್ಪೊರೇಷನ್ ದವರು ಈಗ ಅರ್ಜಿಯನ್ನು ಹಾಕಿ ವಿವಾದ ಸೃಷ್ಟಿ ಮಾಡಲು ಪ್ರಯತ್ನಿಸಿದ ಅಂಜುಮನ್ ಸಂಸ್ಥೆಯವರು ಕೇವಲ ಲೈಸೆನ್ಸ್ ಹೋಲ್ಡರು, ಅವರು ವರ್ಷಕ್ಕೆ ಎರಡು ಸರ್ತೆ ಅವರಿಗೆ ನಮಾಜ್ ಮಾಡಲಿಕ್ಕೆ ಕಾರ್ಪೊರೇಷನ್ ಬೇಕಂತಂದ್ರೆ ಅದನ್ನ ಅನುಮತಿ ನೀಡಬಹುದು. ಅಂಜುಮನ್ ಸಂಸ್ಥೆ ಮಾಡಿದಂತ ಅಪ್ಲಿಕೇಶನ್ ಅನ್ನ ತಿರಸ್ಕಾರ ಮಾಡೈತಿ. ಇದು ಹಿಂದೂಗಳ ಭಾವನೆಗೆ, ಹುಬ್ಬಳ್ಳಿ ಧಾರವಾಡದ ಕರ್ನಾಟಕದ ಜನತೆಗೆ ಭಾವನೆಗೆ ಸಿಕ್ಕ ಜಯ ಆಗೈತಿ. ಈಗ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ನೆಪ ಕೊಡುವಂತ ಅವಕಾಶ ಇಲ್ಲ. ಯಾವಾಗ ಕೋರ್ಟ್ ಆದೇಶ ಹೊರಬಿತ್ತು, ಹಿಂದೂ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕಾರ್ಯಕರ್ತರು ಗಣೇಶ ಮೂರ್ತಿ ಹೊತ್ತು ಕುಣಿದಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಬೆಲೆ ಇಲ್ವಾ? ಸಂವಿಧಾನಕ್ಕೆ ಬೆಲೆ ಇಲ್ವಾ? ಸಂವಿಧಾನವನ್ನ ಸುಪ್ರೀಂ ಕೋರ್ಟ್ ಅನ್ನ ವಿರೋಧ ಮಾಡ್ತಾ ಇದ್ದ ನೀವು. ಗಣೇಶನ ಹೋದ ವರ್ಷ ಗಣೇಶನ ಪ್ರತಿಷ್ಠಾಪನೆ ಆಗಿದೆ. ಅತ್ಯಂತ ಶಾಂತ ರೀತಿಯಿಂದ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಗಿದೆ. ಅವರಿಗಾಗಿ ನಿಮ್ಮ ಬಾಲ ಬಿಚ್ಚಲಿಲ್ಲ. ಈಗ ನೀವೇ ಗಲಭೆಗೆ ಕಾರಣಕರ್ತರಾಗ್ತಾ ಇದ್ದೀರಿ. ಅತ್ಯಂತ ಶಾಂತ ರೀತಿಯಿಂದ ಹಿಂದೂ ಸಮಾಜ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿದೆ. ಒಂದೇ ಒಂದು ಗಣೇಶನ ಹಬ್ಬದಲ್ಲಿ ಇಡೀ ದೇಶದಲ್ಲಿ ಗಲಾಟೆ ಮಾಡದಂತ ಹಿಂದೂಗಳಿಲ್ಲ. ಇಂದು ಬೆಳಗ್ಗೆ ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೋರ್ಟ್ ಮೊರೆ ಹೋಗಿದ್ದ ಅಂಜುಮಾನ್ ಇಸ್ಲಾಂ ಸಂಸ್ಥೆ ವಿರುದ್ಧ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ರು.